ನಮಸ್ಕಾರ ವೀಕ್ಷಕರೇ, ಪರಿಚಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇಂದು ನಮ್ಮ ಚಾನೆಲ್ನಲ್ಲಿ ನಾವು ಪರಿಚಯಿಸಲಿಕ್ಕೆ ಹೊರಟಿರುವಂತಹ ಜಿಲ್ಲೆ ನಮ್ಮ ತುಮಕೂರು ಜಿಲ್ಲೆ. ಈ ಜಿಲ್ಲೆ ಬೆಂಗಳೂರಿಗೆ ಭೌಗೋಳಿಕವಾಗಿ ಮಾತ್ರ ಹತ್ತಿರವಾಗಿಲ್ಲ, ಇಡೀ ರಾಜ್ಯದ ಜನತೆಯ ಹೃದಯಕ್ಕೆ ತುಂಬಾ ಹತ್ತಿರವಾಗಿದೆ. ಈ ಜಿಲ್ಲೆಯಲ್ಲಿ ಹಲವಾರು ವೈಶಿಷ್ಟ್ಯತೆಗಳು ಇರೋದ್ರಿಂದ ಅವುಗಳನ್ನು ಒಂದೊಂದಾಗಿ ಈ ವಿಡಿಯೋ ಮುಖಾಂತರ ನಾವು ತಿಳ್ಕೊಳ್ತಾ ಹೋಗೋಣ. ಜೀವನ ನಾಟಕ ರಂಗ ಎಂತಿದ್ದ ಲೋಕಕ್ಕೆ ನಾಟಕವೇ ಜೀವನ ಎಂದು ಸಾರಿದ ಗುಬ್ಬಿ ವೀರಣ್ಣರ ಕರ್ಮಭೂಮಿ, ಕಲೆಗೆ ಅಮರತ್ವ ತಂದುಕೊಟ್ಟ ಅಮರಶಿಲ್ಪಿ ಜಕ್ಕಣ್ಣಾಚಾರ್ಯರ ಮಾತೃಭೂಮಿ, ಸತತ ತ್ರಿವಿಧ ದಾಸೋಹ ಪರಿಶ್ರಮದಿ ಸರಳ ಜೀವನ ಬೋಧಿಸಿದ ಶತಮಾನದ ವಿಶ್ವರತ್ನ ಸ್ವಾಮಿಗಳ ಪುಣ್ಯಭೂಮಿ, ಸಿದ್ಧರ ಬೆಟ್ಟ ಹೊತ್ತ ಸಿದ್ಧ ಪುರುಷರ ತಪೋಭೂಮಿ, ಪ್ರಾತಸ್ಮರಣೀಯರ ಹಾಗೂ ಸೌರಶಕ್ತಿಯ ನೆಲೆ, ಶೈಕ್ಷಣಿಕ ನಾಡಿದು ಕಲ್ಪತರು ಬೀಡಿದು ತುಮಕೂರು. ಕಲ್ಪತರು ನಾಡು, ಶೈಕ್ಷಣಿಕ ನಗರ, ತೆಂಗು ಬೆಳೆಯ ಸ್ವರ್ಗ ಎಂದೆಲ್ಲ ಖ್ಯಾತಿ ಗಳಿಸಿರುವ ತುಮಕೂರು ಕರ್ನಾಟಕದ ರಾಜಧಾನಿ ಬೆಂಗಳೂರಿನಿಂದ ಕೇವಲ 70 ಕಿಲೋಮೀಟರ್ ದೂರದಲ್ಲಿರುವ ಒಂದು ಪ್ರಮುಖ ಜಿಲ್ಲೆಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ತುಮಕೂರು ಬೃಹತ್ ಆಗಿ ಬೆಳೆದು ಬೆಂಗಳೂರಿನ ಸೋದರ ನಗರ ಎಂದೇ ಪ್ರಖ್ಯಾತಿಯನ್ನು ಪಡೆದಿದೆ. ತುಮಕೂರಿನ ಮೂಲ ಹೆಸರು ತುಂಬೆ ಊರು ಎಂದಾಗಿತ್ತಂತೆ. ಈ ಪ್ರದೇಶದಲ್ಲಿ ಹಿಂದೆ ತುಂಬೆ ಗಿಡಗಳು ಹೆಚ್ಚಾಗಿದ್ದವಂತೆ, ಆದ್ದರಿಂದಲೇ ಈ ಹೆಸರು ಬಂದಿತ್ತು ಎನ್ನಲಾಗುತ್ತದೆ. ತುಮಕೂರಿನ ನಂತರದ ಹೆಸರು ತುಮಕಿಯೂರು ಎಂದಾಗಿತ್ತಂತೆ. ತುಮಕೂರಿನ ಕೈದಾಳ ಎಂಬಲ್ಲಿ ಹೊಯ್ಸಳರ ಸಾಮಂತರಾಜನಾಗಿದ್ದ ಬಾಚಿದೇವ ಎಂಬುವವನು ಶತ್ರುಗಳ ದಾಳಿಯ ಬಗ್ಗೆ ಎಚ್ಚರಿಕೆ ನೀಡಲು ತುಮಕಿ ಅಥವಾ ತಮಟೆ ಹೊಡೆಯುವ ಕಾವಲುಗಾರರನ್ನು ನಿಯೋಜಿಸಿದ್ದನಂತೆ. ಆದ್ದರಿಂದಲೇ ಈ ಊರಿಗೆ ತುಮಕಿಯೂರು ಎಂಬ ಹೆಸರು ಬಂದು ಕಾಲಕ್ರಮೇಣ ತುಮಕೂರು ಎಂದಾಯಿತು ಎನ್ನುವುದು ಇಲ್ಲಿನ ಇತಿಹಾಸ. ಕರ್ನಾಟಕದ ಎರಡನೇ ಅತಿ ದೊಡ್ಡ ಜಿಲ್ಲೆ ತುಮಕೂರು. ತುಮಕೂರು ಜಿಲ್ಲೆಯು ತುಮಕೂರು, ಗುಬ್ಬಿ, ಕೊರಟಗೆರೆ, ಮಧುಗಿರಿ, ಪಾವಗಡ, ಶಿರಾ, ಚಿಕ್ಕನಾಯಕನಹಳ್ಳಿ, ತಿಪಟೂರು, ಕುಣಿಗಲ್ ಮತ್ತು ತುರುವೇಕೆರೆ ಎಂಬ 10 ತಾಲೂಕುಗಳನ್ನು ಹೊಂದಿದೆ. ರಾಜ್ಯದ ಸುಮಾರು 19 ಜಿಲ್ಲೆಗಳ ಜನರು ತುಮಕೂರಿನ ಮುಖಾಂತರವೇ ಬೆಂಗಳೂರನ್ನು ತಲುಪಬೇಕಾಗುತ್ತದೆ ಎನ್ನುವುದು ಇಲ್ಲಿನ ವಿಶೇಷ. ಹಾಗಾಗಿ ತುಮಕೂರು ನಗರವು ಉತ್ತರ ಕರ್ನಾಟಕ ಜನರಿಗೆ ಹೆಬ್ಬಾಗಿಲಿದ್ದಂತೆ. ತುಮಕೂರು ಜಿಲ್ಲೆಯ ಭೌಗೋಳಿಕ ವಿಶೇಷತೆ ಏನೆಂದರೆ ಜಿಲ್ಲೆಯು ತನ್ನ ಗಡಿಯನ್ನು 8 ಜಿಲ್ಲೆಗಳೊಂದಿಗೆ ಹಂಚಿಕೊಂಡಿದೆ. ಕರ್ನಾಟಕದಲ್ಲೇ ಇಷ್ಟು ಹೆಚ್ಚಿನ ಸಂಖ್ಯೆಯ ಜಿಲ್ಲೆಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವ ಜಿಲ್ಲೆ ಇನ್ಯಾವುದೂ ಇಲ್ಲ. ಜಿಲ್ಲೆಯ ಮತ್ತೊಂದು ವೈಶಿಷ್ಟ್ಯವೆಂದರೆ ಜಿಲ್ಲೆಗೆ ಸೇರಿದ ಪಾವಗಡ ತಾಲೂಕು ಜಿಲ್ಲೆಯ ಬೇರೆ ಯಾವುದೇ ಭಾಗಕ್ಕೂ ಹೊಂದಿಕೊಂಡಿರುವುದಿಲ್ಲ. ಈ ತಾಲೂಕು ನೆರೆಯ ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆಯಿಂದ ಸುತ್ತುವರೆದಿದ್ದು ಉತ್ತರ ಪಶ್ಚಿಮ ದಿಕ್ಕಿನಲ್ಲಿ ಕರ್ನಾಟಕದೊಂದಿಗೆ ಸೇರಿಕೊಂಡಿದೆ. ಪಾವಗಡ ತಾಲೂಕನ್ನು ಜಿಲ್ಲೆಯ ಯಾವುದೇ ಮೂಲೆಯಿಂದ ತಲುಪಬೇಕಾದರೂ ಆಂಧ್ರಗಡಿಯನ್ನು ದಾಟಿಯೇ ಹೋಗಬೇಕು. ತುಮಕೂರಿನ ವಿಶೇಷತೆಗಳು: ಕಾಯಕಯೋಗಿ, ತ್ರಿವಿಧ ದಾಸೋಹಿ, ನಡೆದಾಡುವ ದೇವರೆಂದೇ ಪ್ರಸಿದ್ಧಿಯಾಗಿದ್ದ ಕರ್ನಾಟಕ ರತ್ನ ಶ್ರೀ ಸಿದ್ಧಗಂಗಾ ಶ್ರೀಗಳ ಕಾರ್ಯಕ್ಷೇತ್ರವಾಗಿತ್ತು ಇದೇ ತುಮಕೂರು. ಶ್ರೀ ಸಿದ್ಧಗಂಗಾ ಮಠವು ವೀರಶೈವರ ಪರಮ ಪವಿತ್ರ ಕ್ಷೇತ್ರವಾಗಿದೆ. ಜಾತಿ, ಮತ ಮತ್ತು ಲಿಂಗ ತಾರತಮ್ಯವಿಲ್ಲದೆ ಸಾವಿರಾರು ಜನ ಬಡ ವಿದ್ಯಾರ್ಥಿಗಳಿಗೆ ವಸತಿ, ಊಟ ಹಾಗೂ ವಿದ್ಯಾದಾನ ನಡೆಸುವ ಮೂಲಕ ಈ ಮಠವು ವಿಶ್ವವಿಖ್ಯಾತವಾಗಿದೆ. ಮಧುಗಿರಿ ಬೆಟ್ಟವು ತುಮಕೂರಿನ ಪ್ರಮುಖ ಐತಿಹಾಸಿಕ ಸ್ಥಳವಾಗಿದೆ. ಏಷ್ಯಾ ಖಂಡದ ಎರಡನೇ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಎಂಬ ಖ್ಯಾತಿ ಈ ಬೆಟ್ಟಕ್ಕಿದೆ. ತುಮಕೂರು ಜಿಲ್ಲೆಯ ಪ್ರಮುಖ ವಾಣಿಜ್ಯ ಕೇಂದ್ರವಾಗಿ ತೆಂಗು ಮತ್ತು ಕೊಬ್ಬರಿ ಬೆಳೆಗಾರಿಕೆಗೆ ಹೆಸರುವಾಸಿಯಾದ ಊರು ತಿಪಟೂರು. ತಿಪಟೂರಿನ ಕೊಬ್ಬರಿ ಮಾರುಕಟ್ಟೆಯು ಕೊಬ್ಬರಿ ವಹಿವಾಟಿನಲ್ಲಿ ದೇಶದಲ್ಲೇ ಮೊದಲ ಸ್ಥಾನ ಪಡೆದಿದೆ.
ಇಲ್ಲಿನ ಕೊಬ್ಬರಿಯ ರುಚಿ ಬಹಳ ಸೊಗಸಾಗಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಕೊಬ್ಬರಿಗಳಿಗೆ ಬೇಡಿಕೆ ಇರುವುದು ತಿಪಟೂರಿಗೆ ಹೆಮ್ಮೆಯ ವಿಚಾರವಾಗಿದೆ. ತುಮಕೂರು ಜಿಲ್ಲೆಗೆ ತೆಂಗು ಬೆಳೆಯುವುದರಲ್ಲಿ ದೇಶದಲ್ಲೇ ಎರಡನೇ ಸ್ಥಾನವಿದೆ. ಆದುದರಿಂದಲೇ ತುಮಕೂರನ್ನು ಕಲ್ಪತರು ನಾಡು ಎಂದು ಕರೆಯಲಾಗುತ್ತದೆ. ತುಮಕೂರಿನ ಭೂಮಿಯು ಅನೇಕ ಸಾಧುಸಂತರ ನೆಲವೀಡಾಗಿದೆ. ಇಲ್ಲಿನ ಸಿದ್ಧರ ಬೆಟ್ಟವು ಅನೇಕ ತಪಸ್ವಿಗಳು ಅನುಷ್ಠಾನಗೈವ ದಿವ್ಯತಾಣವಾಗಿದೆ. ಜಗದ್ಗುರು ರೇವಣ ಸಿದ್ದೇಶ್ವರರು, ಗೋಸಲ ಸಿದ್ದೇಶ್ವರರು, ಉದ್ದಾನ ಶಿವಯೋಗಿಗಳು, ಅಟವಿ ಸ್ವಾಮಿಗಳು, ಕಾನಮಡುವಿನ ಶರಣಬಸವೇಶ್ವರರು, ರುದ್ರಮುನಿ ಶಿವಾಚಾರ್ಯರು, ಶಾಂತಮುನಿ ಶಿವಯೋಗಿಗಳು ಸೇರಿದಂತೆ ದೇಶದ ನಾನಾ ಪ್ರಾಂತ್ಯದ ಸಾಧಕರು ಈ ಬೆಟ್ಟದಲ್ಲಿ ತಪಸ್ಸನ್ನಾಚರಿಸಿದ್ದಾರೆ. ಇವರಷ್ಟೇ ಅಲ್ಲದೆ ಅನೇಕ ನಾಗಸಾಧುಗಳ ತಪೋಭೂಮಿಯಾಗಿದೆ ಈ ಸಿದ್ದರ ಬೆಟ್ಟ. ತುಮಕೂರಿನ ಸಿದ್ದರ ಬೆಟ್ಟವು ಭಾರತ ದೇಶದಲ್ಲೇ ಅತಿ ಹೆಚ್ಚು ಗಿಡಮೂಲಿಕೆಗಳನ್ನು ತನ್ನ ಮಡಿಲಿನಲ್ಲಿ ಇಟ್ಟುಕೊಂಡಿರುವ ಬೆಟ್ಟ ಎಂಬ ಹೆಗ್ಗಳಿಕೆಯನ್ನು ಹೊಂದಿದೆ. ಸುಮಾರು 1,000 ಅಧಿಕ ಗಿಡಮೂಲಿಕೆಗಳು ಈ ಬೆಟ್ಟದಲ್ಲಿ ಸಿಗುವುದು ವಿಶೇಷವಾಗಿದೆ. ತುಮಕೂರಿನ ಕ್ಯಾಚ್ ಸಂದ್ರದ ಪವಿತ್ರ ಹೋಟೆಲ್ನ ತಟ್ಟೆ ಇಡ್ಲಿಯು ಕರ್ನಾಟಕದಲ್ಲೇ ಪ್ರಸಿದ್ಧಿಯಾಗಿದೆ. ಬಾಯಲ್ಲಿಟ್ಟರೆ ಬೆಣ್ಣೆಯಂತೆ ಕರಗುವ ತುಮಕೂರಿನ ತಟ್ಟೆ ಇಡ್ಲಿಯ ರುಚಿಗೆ ಮನಸೋಲದವರು ಇಲ್ಲವೇ ಇಲ್ಲ. ತುಮಕೂರನ್ನು ಶೈಕ್ಷಣಿಕ ನಗರ ಎಂದು ಸಹ ಸಂಬೋಧಿಸಲಾಗುತ್ತದೆ. ಇಲ್ಲಿ ಉನ್ನತ ಮಟ್ಟದ ಹಾಗೂ ಉತ್ತಮ ಗುಣಮಟ್ಟದ ವ್ಯಾಸಂಗಕ್ಕಾಗಿ ಸಿದ್ಧಗಂಗಾ ಶಿಕ್ಷಣ ಸಂಸ್ಥೆ, ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ, ಚನ್ನಬಸವೇಶ್ವರ ಶಿಕ್ಷಣ ಸಂಸ್ಥೆ, ಕಲ್ಪತರು ಶಿಕ್ಷಣ ಸಂಸ್ಥೆ, ಶ್ರೀದೇವಿ ಶಿಕ್ಷಣ ಸಂಸ್ಥೆ ಹಾಗೂ ತುಮಕೂರು ವಿಶ್ವವಿದ್ಯಾಲಯಗಳಂತಹ ಪ್ರತಿಷ್ಠಿತ ಸಂಸ್ಥೆಗಳಿದ್ದು ಹಲವಾರು ವಿದ್ಯಾದಾಯಿಗಳನ್ನು ತನ್ನತ್ತ ಕೈಬೀಸಿ ಕರೆಯುತ್ತಿವೆ. ತುಮಕೂರಿನ ಪಾವಗಡದಲ್ಲಿ 15,000 crore ವೆಚ್ಚದಲ್ಲಿ ವಿಶ್ವದ ಅತಿ ದೊಡ್ಡ ಸೋಲಾರ್ ಪಾರ್ಕ್ ನಿರ್ಮಾಣಗೊಂಡಿದೆ. ಈ ಸೌರ ಉದ್ಯಾನವನವು 1,300 acres ಪ್ರದೇಶದಲ್ಲಿ ವಿಸ್ತಾರಗೊಂಡಿದ್ದು 2,000 MW ವಿದ್ಯುತ್ ಉತ್ಪಾದನೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಈ ಸೋಲಾರ್ ಪಾರ್ಕ್ ನಿರ್ಮಾಣದಿಂದಾಗಿ ಪಾವಗಡ ತಾಲೂಕು ಪ್ರಪಂಚದ ಭೂಪಟದಲ್ಲಿ ಜಗಜಗಿಸುತ್ತಿದೆ. ಹೊಯ್ಸಳರ ಕಾಲದಲ್ಲಿ ಬೇಲೂರು, ಹಳೆಬೀಡುಗಳನ್ನೊಳಗೊಂಡಂತೆ ಕರ್ನಾಟಕದ ಅಪೂರ್ವ ದೇವಾಲಯಗಳಿಗೆ ತನ್ನ ಕಲಾ ನೈಪುಣ್ಯತೆಯಿಂದ ಜೀವ ತುಂಬಿದ ಅಮರಶಿಲ್ಪಿ ಜಕ್ಕಣ್ಣಾಚಾರಿಗಳು ಇದೇ ತುಮಕೂರಿನ ಕೈದಾಳದವರು ಎಂಬುದು ಹೆಮ್ಮೆಯ ವಿಷಯವಾಗಿದೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಸ್ಮಾರ್ಟ್ ಸಿಟಿ ಯೋಜನೆಗೆ ಕರ್ನಾಟಕದಿಂದ ಆಯ್ಕೆಗೊಂಡ 7 ನಗರಗಳಲ್ಲಿ ತುಮಕೂರು ಸಹ ಒಂದು. ಕಲ್ಪತರು ನಾಡು ತುಮಕೂರಿಗೆ ಮಹಾತ್ಮ ಗಾಂಧೀಜಿಯವರು 4 times ಭೇಟಿ ನೀಡಿದ್ದರಂತೆ. ಈ ವೇಳೆ ಅವರು ಜಿಲ್ಲೆಯ ಜನರಲ್ಲಿ ಹಲವು ರೀತಿಯ ಜಾಗೃತಿ ಮೂಡಿಸಿ ಹರಿಜನೋದ್ಧಾರ ನಿಧಿಯನ್ನು ಸಂಗ್ರಹಿಸಿದ್ದರು ಎನ್ನಲಾಗುತ್ತದೆ. ತುಮಕೂರು ಕಲೆ ಮತ್ತು ಕಲಾಭಿಮಾನಿಗಳ ಬೀಡಾಗಿದೆ. ಕನ್ನಡ ನಾಡಿಗೆ ವರನಟ ಡಾಕ್ಟರ್ ರಾಜ್ಕುಮಾರ್, ಉದಯಕುಮಾರ್, ಬಾಲಕೃಷ್ಣ, ನರಸಿಂಹರಾಜು, ಬಿ ವಿ ಕಾರಂತ, ಸೋಮನಂದುಡಿ ವಾಸುದೇವರಾವ್ ಮೊದಲಾದ ಅದ್ಭುತ ನಟನಟಿಯರನ್ನು ಕೊಡುಗೆಯಾಗಿ ನೀಡಿದ ನಾಟಕರತ್ನ, ವಿನೋದ ರತ್ನಾಕರ, ಪದ್ಮಶ್ರೀ, ಡಾಕ್ಟರ್ ಗುಬ್ಬಿ ವೀರಣ್ಣನವರ ಹುಟ್ಟೂರು ಇದೇ ತುಮಕೂರು. ಇವರೊಬ್ಬರೇ ಅಲ್ಲದೆ ಹಾಸ್ಯ ಚಕ್ರವರ್ತಿ ನರಸಿಂಹರಾಜು, ಮಂಜುಳಾ, ನವರಸ ನಾಯಕ ಜಗ್ಗೇಶ್, ಶರತ್ ಲೋಹಿತಾಶ್ವ, ರಂಗಾಯಣ ರಘು, ಅರ್ಜುನ್ ಸರ್ಜಾ, ಉಮಾಶ್ರೀ, ಚಿ ಉದಯಶಂಕರ್ ಮೊದಲಾದ ಚಿತ್ರರಂಗದ ದಿಗ್ಗಜರು ಇದೇ ತುಮಕೂರಿನವರು ಎನ್ನುವುದು ಹೆಮ್ಮೆಯ ವಿಷಯವಾಗಿದೆ. ತುಮಕೂರಿನ ಜನಪದ ಕಲೆಗಳ ಪೈಕಿ ಸೋಮನ ಕುಣಿತ ಬಲು ಪ್ರಸಿದ್ಧಿಯಾಗಿದ್ದು ಅದರಲ್ಲೂ ತುರುವೇಕೆರೆಯ ಉಡುಸಲಮ್ಮ ಮತ್ತು ದಂಡಿನ ಶಿವರದ ಹೊನ್ನಮ್ಮ ದೇವಿಯ ಸೋಮಗಳು ಬಹಳ ಪ್ರಸಿದ್ಧಿ ಪಡೆದಿವೆ. ಪ್ರತಿ ಹಬ್ಬದಲ್ಲೂ ತುಮಕೂರಿನಲ್ಲಿ ಸೋಮನ ಕುಣಿತದ ಸಂಭ್ರಮವಿರುತ್ತದೆ. ಪುರಾತನ ಇತಿಹಾಸವಿರುವ ತುಮಕೂರಿನ ಗೂಳೂರು ಗಣಪತಿ ಉತ್ಸವವು ನಾಡಿನೆಲ್ಲೆಡೆ ಪ್ರಸಿದ್ಧಿಯನ್ನು ಪಡೆದಿದೆ. ಸುಮಾರು 1 ತಿಂಗಳಿಗೂ ಅಧಿಕ ಕಾಲ ದರ್ಶನಕ್ಕೆ ಇಡುವ ಗೂಳೂರು ಗಣೇಶನನ್ನು ನೋಡಲು ರಾಜ್ಯದ ಎಲ್ಲೆಡೆಯಿಂದ ಭಕ್ತಾದಿಗಳು ಆಗಮಿಸುತ್ತಾರೆ.
ಎಲ್ಲೆಡೆ ವಾಡಿಕೆಯಂತೆ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಿನಲ್ಲಿ ಗಣೇಶ ಚೌತಿಯ ಸಂದರ್ಭದಲ್ಲಿ ಗಣಪತಿ ಪ್ರತಿಷ್ಠಾಪನೆ ನಡೆದರೆ, ಗೂಳೂರಿನಲ್ಲಿ ನರಕ ಚತುರ್ದಶಿಯ ಸಂದರ್ಭದಲ್ಲಿ ಗಣಪತಿ ಮೂರ್ತಿಯ ಪ್ರತಿಷ್ಠಾಪನೆ ನಡೆಯುವುದು ವಿಶೇಷವಾಗಿದೆ. ರಾಜ್ಯದಲ್ಲೇ ಮೊಟ್ಟ ಮೊದಲ ಬಾರಿಗೆ ತೆಂಗು ಉತ್ಪಾದಕರ ಕಂಪನಿ ಅಸ್ತಿತ್ವಕ್ಕೆ ಬಂದಿದ್ದು ಇದೇ ತುಮಕೂರು ಜಿಲ್ಲೆಯ ತುರುವೇಕೆರೆಯಲ್ಲಿ. ಪ್ರಪಂಚದಲ್ಲೇ ರಾಗಿ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿರುವ ನಮ್ಮ ಭಾರತದಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದ್ದು, ತುಮಕೂರು ಜಿಲ್ಲೆಯು ಕರ್ನಾಟಕದಲ್ಲೇ ಅತಿ ಹೆಚ್ಚು ರಾಗಿ ಉತ್ಪಾದಿಸುವ ಜಿಲ್ಲೆಯಾಗಿದೆ. ತುಮಕೂರು ಶೇಂಗಾ ಮತ್ತು ಹುಣಸೆ ಬೆಳೆಯುವುದರಲ್ಲಿ ಪ್ರಸಿದ್ಧಿಯಾಗಿದೆ. ತುಮಕೂರಿನ ಹುಣಸೆ ಹಣ್ಣು ತನ್ನ ವಿಶಿಷ್ಟ ಹುಳಿಯಿಂದಾಗಿ ಪ್ರಸಿದ್ಧಿಯಾಗಿದ್ದು ಹೊರ ರಾಜ್ಯಗಳಿಂದಲೂ ಭಾರೀ ಬೇಡಿಕೆಯನ್ನು ಹೊಂದಿದೆ. ತುಮಕೂರಿನ ಕುಣಿಗಲ್ ಕೆರೆಯು ರಾಜ್ಯದ ದೊಡ್ಡ ಕೆರೆಗಳಲ್ಲಿ ಬಹು ಪ್ರಮುಖವಾಗಿದೆ. ಈ ಕೆರೆಯು ರಾಜ್ಯದ ಅತ್ಯಂತ ಸುಂದರ ಕೆರೆಗಳಲ್ಲಿ ಒಂದಾಗಿದ್ದು, ಇದರ ಸೌಂದರ್ಯವನ್ನು ಹಾಡಿ ಹೊಗಳಲು ನಮ್ಮ ಜಾನಪದದಲ್ಲಿ ಮೂಡಲ್ ಕುಣಿಗಲ್ ಕೆರೆ ನೋಡೋರ್ಗೊಂದೈ ಬೌಗ ಮೂಡಿ ಬರ್ತಾನೆ ಚಂದಿರಾಮ ಎಂಬ ಹಾಡನ್ನೇ ಕಟ್ಟಿರುವುದು ಈ ಕೆರೆಯ ಅಂದಕ್ಕೆ ಹಿಡಿದ ಕನ್ನಡಿಯಾಗಿದೆ. ಕುಣಿಗಲ್ನಲ್ಲಿರುವ ಕುದುರೆ ಲಾಯವು ದೇಶದಲ್ಲೇ ಅತ್ಯಂತ ಹಳೆಯ ಹಾಗೂ ಅತ್ಯಂತ ದೊಡ್ಡ ಕುದುರೆ ಲಾಯವಾಗಿದೆ. ಸೈನ್ಯಕ್ಕೆ ಅಗತ್ಯವಾದ ಕುದುರೆ ತಳಿಗಳನ್ನು ಬೆಳೆಸುವ ಉದ್ದೇಶದಿಂದ ಟಿಪ್ಪು ಸುಲ್ತಾನನು ಈ ಕುದುರೆ ಲಾಯವನ್ನು ಪ್ರಾರಂಭಿಸಿದ್ದನಂತೆ. ಈಗ ಈ ಕುದುರೆ ಲಾಯದಲ್ಲಿ ಅತ್ಯಂತ ಶ್ರೇಷ್ಠ ತಳಿಯ ರೇಸ್ ಕುದುರೆಗಳನ್ನು ತಯಾರು ಮಾಡಲಾಗುತ್ತಿದೆ. ಹೆಸರಾಂತ ರೇಸ್ಗಳಿಗೆ ಕಳುಹಿಸುವ ದೇಶದ ಏಕೈಕ ಕುದುರೆ ಫಾರ್ಮ್ ಇದಾಗಿದ್ದು, ಸದ್ಯ ಮುಚ್ಚುವ ಹಂತಕ್ಕೆ ತಲುಪಿರುವುದು ವಿಪರ್ಯಾಸವಾಗಿದೆ. ರಾಜಧಾನಿ ಬೆಂಗಳೂರಿಗೆ ಅತ್ಯಂತ ಹತ್ತಿರವಿರುವುದರಿಂದ ಅತ್ಯಾಧುನಿಕ ಹಾಗೂ ಬೃಹತ್ ಕೈಗಾರಿಕೆಗಳು ತುಮಕೂರಿನಲ್ಲಿ ಸ್ಥಾಪನೆಗೊಂಡಿವೆ. ಪ್ರಸ್ತುತ 7 ಕೈಗಾರಿಕಾ ಪಾರ್ಕ್ಗಳು ಮತ್ತು 7 ಕೈಗಾರಿಕಾ ಎಸ್ಟೇಟ್ಗಳನ್ನು ತುಮಕೂರು ಹೊಂದಿದೆ. ಇದರಿಂದಾಗಿ ತುಮಕೂರು ಕೈಗಾರಿಕಾ ನಗರ ಎಂದು ಸಹ ಪ್ರಸಿದ್ಧಿಯನ್ನು ಪಡೆದಿದೆ. ಆಹಾರ ಸಂಸ್ಕರಣೆಯಲ್ಲಿ ಇಡೀ ದೇಶದಲ್ಲೇ ಮನೆ ಮಾತಾಗಿದೆ ತುಮಕೂರು. ತುಮಕೂರಿನ ಹೊರವಲಯದ ವಸಂತ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿ ದೇಶದ ಭವಿಷ್ಯದ ಉದ್ಯಮವೆಂದೇ ಪರಿಗಣಿಸಲಾಗಿರುವ ಆಹಾರ ಸಂಸ್ಕರಣಾ ಉದ್ಯಮಕ್ಕೆ ಸಂಬಂಧಿಸಿದ ಬೃಹತ್ ಫುಡ್ ಪಾರ್ಕ್ ಅನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಘಾಟಿಸಿದ್ದಾರೆ. ಇದು ಏಷ್ಯಾದ ಅತಿದೊಡ್ಡ ಫುಡ್ ಪಾರ್ಕ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಹಿಂದೊಮ್ಮೆ ದೇಶದ ಸಮಯ ಪಾಲಕ ಎಂದು ಪ್ರಸಿದ್ಧವಾಗಿದ್ದ HMT ವಾಚ್ ಕಂಪನಿಯನ್ನು ಹೊಂದಿದ್ದ ತುಮಕೂರು ಇಂದು 610 ಎಕರೆ ಪ್ರದೇಶದಲ್ಲಿ HALನ ದೇಶೀಯ ನಿರ್ಮಿತ ಹೆಲಿಕಾಪ್ಟರ್ ಉತ್ಪಾದನಾ ಘಟಕವನ್ನು ಹೊಂದಿದೆ. ಸಾಹಿತ್ಯ ಕ್ಷೇತ್ರದಲ್ಲಿ ತುಮಕೂರಿನ ಸಾಧನೆ ವರ್ಣನಾತೀತ. ಕನ್ನಡದ ಕಣ್ಣ BM ಶ್ರೀಕಂಠಯ್ಯ ಹಾಗೂ ಆಚಾರ್ಯ ತೀನಂ ಶ್ರೀಕಂಠಯ್ಯನವರಂತಹ ಕವಿವರ್ಯರು ಜನಿಸಿದ ಜಿಲ್ಲೆ ತುಮಕೂರು. ಇವರಿಷ್ಟೇ ಅಲ್ಲದೆ ಗುಬ್ಬಿ ತೋಂಟದಪ್ಪ, ನಿಟ್ಟೂರು ಶ್ರೀನಿವಾಸರಾಯರು, ಬರಗೂರು ರಾಮಚಂದ್ರಪ್ಪ, ಬಾಣಸಂದ್ರದ ಹುಚ್ಚೇಗೌಡರು, ನೀಡಸಾಲೆ ಚನ್ನಂಜಪ್ಪನವರು, ನರಸಿಂಹಾಚಾರ್, ರಾಘವಾಚಾರ್, ಬಿ ಶಿವಮೂರ್ತಿ ಶಾಸ್ತ್ರಿ, ತಾಳೆಕೆರೆ ಸುಬ್ರಹ್ಮಣ್ಯ ಮೊದಲಾದವರು ಸಾಹಿತ್ಯ ಕ್ಷೇತ್ರದಲ್ಲಿ ಅಮೂಲ್ಯ ಸೇವೆಗೈಯುವ ಮೂಲಕ ತುಮಕೂರಿಗಷ್ಟೇ ಅಲ್ಲದೆ ನಾಡಿಗೂ ಕೀರ್ತಿಯನ್ನು ತಂದಿದ್ದಾರೆ. ಪೌರಾಣಿಕ ಹಿನ್ನೆಲೆ. ಶೈಕ್ಷಣಿಕ, ಕೈಗಾರಿಕಾ ಹಾಗೂ ಔದ್ಯೋಗಿಕ ಕ್ಷೇತ್ರಗಳಲ್ಲಿ ಬಹಳ ಮುಂದುವರೆದಿರುವ ತುಮಕೂರು ಪೌರಾಣಿಕವಾಗಿಯೂ ಪ್ರಬಲ ಇತಿಹಾಸವನ್ನು ಹೊಂದಿದೆ. ರಾಮಾಯಣ ಕಾಲದಲ್ಲಿ ಶ್ರೀರಾಮಚಂದ್ರನು ಲಕ್ಷ್ಮಣ ಮತ್ತು ಸೀತೆಯೊಂದಿಗೆ ಕೆಲಕಾಲ ಇಲ್ಲಿ ನೆಲೆಸಿದ್ದನಂತೆ. ಶ್ರೀರಾಮನು ತನ್ನ ಹಣೆಗೆ ನಾಮ ಇಡಲು ನೀರಿಗೆ ಹುಡುಕಾಡಿದಾಗ, ಎಲ್ಲೂ ನೀರು ಸಿಗದಿದ್ದಾಗ ತನ್ನ ಬಿಲ್ಲನ್ನು ತೆಗೆದು ಭೂಮಿಗೆ ಬಾಣವನ್ನು ಬಿಟ್ಟನಂತೆ. ಆಗ ಆ ಜಾಗದಲ್ಲಿ ನೀರಿನ ಚಿಲುಮೆ ಹುಟ್ಟಿತಂತೆ. ಆ ಜಾಗವನ್ನೇ ಇಂದು ನಾಮದ ಚಿಲುಮೆ ಎಂದು ಕರೆಯಲಾಗುತ್ತದೆ. ಈ ಚಿಲುಮೆಯ ಹತ್ತಿರ ಈಗಲೂ ಶ್ರೀರಾಮನ ಹೆಜ್ಜೆ ಗುರುತನ್ನು ಕಾಣಬಹುದಾಗಿದೆ.
ವನವಾಸದ ಸಂದರ್ಭದಲ್ಲಿ ಶ್ರೀರಾಮನು ಸಿದ್ಧರ ಬೆಟ್ಟಕ್ಕೆ ಆಗಮಿಸಿ ಇಲ್ಲಿ ತಪಸ್ವಿಗಳ ಆಶೀರ್ವಾದ ಪಡೆದಿದ್ದನೆಂಬ ಪ್ರತೀತಿ ಇದೆ. ಆ ಸಂದರ್ಭದಲ್ಲಿ ಸೀತೆಯ ಮೇಲೆ ಕೆಟ್ಟ ದೃಷ್ಟಿ ಬೀರಿದ ಕಾಕಾಸುರನನ್ನು ಸಂಹರಿಸಿ ಆತನ ಪರಿವಾರವನ್ನು ಸಿದ್ಧರ ಬೆಟ್ಟದಿಂದ ಓಡಿಸಿದನೆಂಬ ಕಥೆಗಳಿವೆ. ಸಿದ್ಧರ ಬೆಟ್ಟದಲ್ಲಿ ಇಂದಿಗೂ ಕಾಗೆಗಳ ಸಂತತಿ ಕಾಣದಿರುವುದು ಈ ಮಾತಿಗೆ ಪುಷ್ಟಿ ನೀಡುತ್ತದೆ. ಕುಣಿಗಲ್ಲಿರುವ ಸ್ಥಳದಲ್ಲಿ ಶಿವನು ಕಲ್ಲು ಬಂಡೆಯ ಮೇಲೆ ಪಾರ್ವತಿಯೊಂದಿಗೆ ನೃತ್ಯ ಮಾಡಿದನೆಂದು ಆದ್ದರಿಂದ ಇದಕ್ಕೆ ಕುಣಿಗಲ್ಲೆಂಬ ಹೆಸರು ಬಂದಿತೆಂದು ಐತಿಹ್ಯವಿದೆ. ತುಮಕೂರಿನ ಇನ್ನಿತರ ಪ್ರಮುಖರು ನಟರತ್ನಾಕರ ಮಾಸ್ಟರ್ ಹಿರಣ್ಣಯ್ಯ, ಖ್ಯಾತ ರಾಜಕಾರಣಿ ಉಪಮುಖ್ಯಮಂತ್ರಿಗಳು ಡಾಕ್ಟರ್ ಜಿ ಪರಮೇಶ್ವರ್, ಪದ್ಮಶ್ರೀ ಪುರಸ್ಕೃತ ನಾಸಾದ ವಿಜ್ಞಾನಿಗಳು ರಾಜಾ ರಾಮಣ್ಣ, ಸೂಲಗಿತ್ತಿ ನರಸಮ್ಮನವರು, ಹಾಸ್ಯ ಸಾಹಿತಿಗಳು ಟಿ ಸುನಂದಮ್ಮ, ಖ್ಯಾತ ನಟರು ಹನುಮಂತೇಗೌಡ, ಐಎಎಸ್ ಅಧಿಕಾರಿಗಳಾಗಿದ್ದ ಡಿಕೆ ರವಿ, ಶಿಕ್ಷಣ ತಜ್ಞರು ಶಿಕ್ಷಣ ಭೀಷ್ಮ ಎಚ್ ಎಂ ಗಂಗಾಧರಯ್ಯನವರು, ಖ್ಯಾತ ವಾಗ್ಮಿಗಳು ಪಾವಗಡ ಪ್ರಕಾಶ್ ರಾವ್, ನಾಸಾ ವಿಜ್ಞಾನಿಗಳು ಡಾಕ್ಟರ್ ನಸೀರ್ ಅಹಮದ್, ಖ್ಯಾತ ಶಿಲ್ಪಿಗಳು ರೇಣುಕಾ ಕೇಸರಮಡು. ಇಷ್ಟೆಲ್ಲ ವೈಶಿಷ್ಟ್ಯತೆಗಳನ್ನೊಳಗೊಂಡಿರುವ ತುಮಕೂರು ದೇಶದಲ್ಲೇ ಪ್ರಸಿದ್ಧಿಯಾದ ಹಲವು ಪ್ರವಾಸಿ ತಾಣಗಳನ್ನು ಹೊಂದಿದೆ. ಅವುಗಳನ್ನು ನೋಡಲು ಪರಿಚಯದ ಮುಂದುವರೆದ ಭಾಗ ಎರಡನ್ನು ನಿರೀಕ್ಷಿಸಿ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.